ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ. ಛಂದಸ್ಸು ಕನ್ನಡ ವ್ಯಾಕರಣದ ಪ್ರಮುಖ ವಿಭಾಗದಲ್ಲಿ ಬರುವಂತಹ ಪ್ರಾಸ ಪದಗಳ ಬಗ್ಗೆ ನಾನು ಈ ವಿಡಿಯೋ ಮುಖಾಂತರ ತಿಳಿಸಿಕೊಡಲಿದ್ದೇನೆ. ಪ್ರಾಸ ಪದಗಳು ಎಂದಾಗ ಪದ್ಯದಲ್ಲಿ ನಾವು ಉದಾಹರಣೆಯನ್ನು ನೋಡುವುದರ ಮೂಲಕ ತಿಳಿದುಕೊಳ್ಳೋಣ. ಆಚಾರವಿಲ್ಲದ ನಾಲಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಗೆ, ಆಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ. ಇಲ್ಲಿ ನಾವು ನೋಡಬಹುದು ಮೊದಲನೆಯ ಪದದ ಎರಡನೆಯ ಅಕ್ಷರ ಚ ಎನ್ನುವಂತಹ ಪ್ರಾಸಪದ ಪ್ರತಿ ಸಾಲಿನಲ್ಲಿಯೂ ಕೂಡ ಪುನರಾವರ್ತನೆ ಆಗಿದೆ. ಆಚಾರ, ನೀಚ, ವಿಚಾರ, ಚಾಚಿಕೊಂಡಿರುವ, ಹೀಗೆ ಪದ್ಯದ ಸಾಲುಗಳಲ್ಲಿ ಪುನರಾವರ್ತನೆಯಾಗಿರುವಂತಹ ವ್ಯಂಜನಾಕ್ಷರದ ಪದ್ಯವನ್ನು ರಚನೆ ಮಾಡಿರುವಂತಹ ಅವರು ಪುರಂದರದಾಸರು. ಪದ್ಯದ ಪ್ರತಿ ಸಾಲಿನ ಮೊದಲ ಪದವನ್ನು ನಾವು ಗಮನಿಸಿ ಪದದಲ್ಲಿರುವ ಎರಡನೇ ವರ್ಣದ ವ್ಯಂಜನ ಚ ಎಲ್ಲ ಸಾಲಿನಲ್ಲೂ ಕ್ರಮವಾಗಿ ಬಂದಿದೆ. ಈ ರೀತಿಯ ಒಂದೇ ವ್ಯಂಜನಗಳು ಕ್ರಮವಾಗಿ ಬಂದ ಪದಗಳನ್ನೇ ಪ್ರಾಸ ಪದಗಳು ಎಂದು ಕರೆಯುತ್ತೇವೆ. ನಾವು ಪದ್ಯದಲ್ಲಿ ಗಮನಿಸಿದ್ದೇವೆ, ಪದ್ಯದ ಪ್ರತಿ ಸಾಲಿನಲ್ಲಿಯೂ ಕೂಡ ಮೊದಲ ಪದದಲ್ಲಿ ಬರುವಂತಹ ಚ ಅಕ್ಷರ ಏನಿದೆ ಅದು ಪುನರಾವರ್ತನೆ ಆಗುತ್ತೆ ಕ್ರಮವಾಗಿ. ಇಂತಹ ಒಂದು ಕ್ರಮವನ್ನು ನಾವು ಪದ್ಯದ ಪ್ರತಿ ಸಾಲಿನ ಮೊದಲಲ್ಲೋ ಮಧ್ಯದಲ್ಲೋ ಅಥವಾ ಕೊನೆಯಲ್ಲೋ ಬರುವುದನ್ನು ಗಮನಿಸಬಹುದು ಅಥವಾ ನೋಡಬಹುದು ಬರಬಹುದು. ಅಂತಹ ಪದ್ಯದ ಪ್ರತಿ ಸಾಲಿನ ಮೊದಲಲ್ಲಿ ಮಧ್ಯದಲ್ಲಿ ಕೊನೆಯಲ್ಲಿ ಬರುವಂತಹ ಅಥವಾ ಹೀಗೆ ಬರುವ ಪದಗಳನ್ನು ನಾವು ಕ್ರಮವಾಗಿ ಆದಿಪ್ರಾಸ, ಮಧ್ಯಪ್ರಾಸ ಮತ್ತು ಅಂತ್ಯಪ್ರಾಸ ಎಂದು ಕರೆಯುತ್ತೇವೆ. ಮೊದಲಲ್ಲಿ ಬಂದರೆ ಆದಿಪ್ರಾಸ, ಮಧ್ಯದಲ್ಲಿ ಬಂದರೆ ಮಧ್ಯಪ್ರಾಸ, ಕೊನೆಯಲ್ಲಿ ಬಂದರೆ ಅಂತ್ಯಪ್ರಾಸ ಎಂದು ಕರೆಯುತ್ತಾರೆ. ಇದಾಗಿದೆ ಪ್ರಾಸ ಪದಗಳು. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.